ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಿ ಮನೆ. ನಾನಿವತ್ತು ನಿಮಗೆಲ್ಲ ಡಿಫ್ರೆಂಟ್ ಆಗಿರೋಂತಹ ಎರಡು ಚಪಾತಿನ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಅದು ಹುರುಗಡ್ಲೆ ಪುಡಿಯಿಂದ ಮಾಡೋ ಅಂಥ ಚಪಾತಿ ಮತ್ತು ಮಸಾಲಾ ಚಪಾತಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಆಲ್ ಅನ್ನೋ ಆಪ್ಷನ್ ಕೊಡಿ. ಅವಾಗ ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆದ್ರೆ ನೀವು ನನ್ನ ಎಲ್ಲ ಹೊಸ ರೆಸಿಪಿಗಳನ್ನ ಕೂಡ ಕಲಿಬಹುದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ನಿಮಗೆ ಎರಡು ತರ ಕಡಲೆ ಹಿಟ್ಟಿನ ಚಪಾತಿ ಮಾಡೋದು ತೋರಿಸ್ತೀನಿ. ಅದಕ್ಕೆ ಏನೇನು ಸಾಮಾನ್ ಬೇಕಂದ್ರೆ, ಚಪಾತಿ ಹಿಟ್ಟು ಕಲಸಿಟ್ಕೊಂಡಿರೋದು, ಒಂದು ಬಟ್ಲಷ್ಟು ಕಡಲೆ ಪುಡಿ, ಮತ್ತೆ ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ, ಒಂದು ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, ಅರ್ಧ ಸ್ಪೂನ್ನಷ್ಟು ಉಪ್ಪು, ಮತ್ತೆ ಅದ್ ಹಿಟ್ಟಿಗೆ ಹಿಟ್ಟು ಇಟ್ಕೊಂಡಿದ್ದೀನಿ. ಎಣ್ಣೆ ಬೇಕು, ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದನ್ನು ನೋಡ. ಅವಳಿಗೆ ಕಡಲೆ ಹಿಟ್ಟು ಅಂದರೆ ಕಡಲೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಇಟ್ಕೊಂಡಿರೋದು. ಇದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತೆ ಅಚ್ಚದ ಖಾರದ ಪುಡಿ ಹಾಕೋಣ, ಉಪ್ಪು ಎಲ್ಲ ಅದರಲ್ಲೇ ಇದೆ ಅದನ್ನೇ ಹಾಕೋಣಂತೆ. ಮತ್ತೆ ಗರಂ ಮಸಾಲ ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳೋಣಂತೆ. ಈಗ ಮಾಡೋದು ನೋಡೋಣ. ಈಗ ನೋಡಿ ಹೇಗೆ ಅಂತ ನೋಡಿ. ಈ ಥರ ಚಪಾತಿಗೆಲ್ಲ ಮಾಡ್ಕೊಳ್ತೀವಲ್ಲ ಅಷ್ಟೇ ಕಣಕನ ಮಾಡಿಟ್ಕೊಳ್ಳೋದು. ಇದನ್ನು ಅದ್ದಿಟ್ಟಿನಲ್ಲಿ ಅದ್ದಿಟ್ಕೊಂಡಿದ್ದೀನಿ. ಅದ್ದಿಟ್ಟು ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಇದಾದಮೇಲೆ ಅರ್ಧ ಸ್ಪೂನ್ನಷ್ಟು ಈ ತರ ಎಣ್ಣೆ ಹಾಕಿ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಈ ತರ ಮಿಕ್ಸ್ ಮಾಡಿ ಈ ತರ ಎಲ್ಲ ಸ್ಪ್ರೆಡ್ ಮಾಡೋಣ. ಇದನ್ನ ಈ ತರ ನಾಲ್ಕು ಫೋಲ್ಡ್ ಮಾಡಿ ಈ ಥರ ಚಪಾತಿ ತುಂಬ ಸಾಫ್ಟ್ ಆಗಿರುತ್ತೆ. ಇದು ನೋಡಿ, ರೌಂಡಿಗೆ ಬೇಕು ಅಂದರೆ ಈ ಥರ ಮೂರು ಕಡೆ ಮಡಚ್ಕೊಂಡು ಮತ್ತೆ ಅದ್ದ ಹಿಟ್ಟಿನಲ್ಲಿ ಅದ್ದಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಅಂದರೆ ಹುರುಗಡ್ಲೆನ ಪುಡಿ ಮಾಡ್ಕೊಂಡಿರೋ ಅಂಥ ಹಿಟ್ಟು. ನೋಡಿ ಈಗ ಚಪಾತಿ ರೆಡಿ ಆಗಿದೆ. ಇದನ್ನು ಕಾವಲಿ ಹಾಕ್ಕೊಳ್ಳೋಣಂತೆ. ಕಾವಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಕಾವಲಿ ಮೇಲೆ ಹಾಕ್ಕೊಳ್ಳೋಣ. ಹಿಂದ್ಗಡೆ ಎಣ್ಣೆ ಹಚ್ಚೋಣ ಫಸ್ಟು. ಮೀಡಿಯಂ ಫ್ಲೇಮ್ನಲ್ಲಿ ಸುಡಬೇಕು. ಮಸಾಲ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೀಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಮಸಾಲ ಮಿಕ್ಸ್ ಮಾಡಿಟ್ಟಿರ್ತೀವಲ್ವಾ ಆ ಪುಡಿನ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಥರ ಕಲಸ್ಕೊಳ್ಳೋದು. ಇದ್ರ ಮೇಲೇ ಹೀಗೆ ಮಿಕ್ಸ್ ಮಾಡಿ ಹೀಗೆ ಹಚ್ಚಿದ್ರೆ ಆಯಿತು. ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋದು. ಈ ಥರ ಸ್ಪ್ರೆಡ್ ಮಾಡಿ ಇದನ್ನ ಈ ತರ ಮಡಚೋಣಂತೆ. ಹಂಗೆ ಮಡಚಿ ಈ ತರ ಫೋಲ್ಡ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಸ್ವಲ್ಪ ಅದ್ದಿ ಹಿಟ್ಟಲ್ಲಿ ಅದ್ದಿ ನಾವು ಲಟ್ಸೋಣಂತೆ. ನೋಡಿ ಲಟ್ಸಿದ್ದಾಗಿದೆ. ಇದನ್ನ ಈಗ ಮತ್ತೆ ಕಾವಲಿ ಮೇಲೆ ಹಾಕಿ ಸುಡೋಣಂತೆ. ಇದ್ರ ಮೇಲೆ ಎಣ್ಣೆ ಸವರೋಣ. ಹೇಗೆ ಸಾಫ್ಟಾಗಿ ಉಬ್ಬಿಕೊಂಡು ಬರ್ತಾ ಇದೆ ನೋಡಿ. ನೋಡಿ ಹೇಗೆ ಉಬ್ತಾ ಇದೆ. ಇದು ಆಗಿದೆ ನೋಡಿ. ನೋಡಿ ಕಾ
ಖಾರ ಚಪಾತಿ ಮತ್ತೆ ಕಡಲೆ ಹಿಟ್ಟಿನ ಚಪಾತಿ ಎರಡೂ ರೆಡಿಯಾಗಿದೆ. ಈಗ ಇದನ್ನ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಹೀಗೆ ನೋಡಿ, ಇದೆ ಇದೆ ನೋಡಿ ಖಾರ ಚಪಾತಿ. ಇದು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಾಗಿ ಲೇಯರ್ 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 ಬಂದಿದೆ ನೋಡಿ. ಇದು ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ, ಮಾಡ್ಕೊಂಡು ತಿನ್ನೋಡಿ. ಓಕೆ, ಥ್ಯಾಂಕ್ ಯು.